ನಮಸ್ತೆ ಗೆಳೆಯರೆ ಗಗನ ಗೋಚರಿ ವಸುಂಧರ ಪುಸ್ತಕದಲ್ಲಿ ದಾಖಲಿಸಲಾದ ವಿಷಯವೊಂದನ್ನು ನಿಮ್ಮಲ್ಲಿ ಪ್ರಸ್ತುತ ಪಡಿಸಲಾಗುತ್ತಿದೆ ದಕ್ಷಿಣ ಭಾರತದಲ್ಲೇ ಅತ್ಯಂತ ಶ್ರೇಷ್ಠ ಪರ್ವತದ ಸಾಲೆನಿಸಿಕೊಂಡಿರುವ ದಕ್ಷಿಣ ಪರ್ವತ ಶ್ರೇಣಿ ತಿರುಪತಿ ತಿರುಮಲ ಬೆಟ್ಟದ ಸಾಲು ಕೋಡಪ ಕೊಂಡದವರೆಗೂ ಮುನ್ನೂರು ಅರವತ್ತು ಕಿಲೋಮೀಟರ್ ಹರಡಿದೆ ಈ ಉದ್ದದ ಪರ್ವತದ ಸಾಲು ಮೊಸಳೆಯ ಆಕೃತಿಯಲ್ಲಿದೆ ಹಿಂದಿನ ಕಾಲದಲ್ಲಿ ಇದನ್ನು ಮಕರ ತೋರಣವೆಂದು ಕರೆಯುತ್ತಿದ್ದರು ಉತ್ತರದ ಮೇರು ಪರ್ವತ ಹಾರಿ ಬಂದು ಬಿದ್ದ ಸಾಲಿಗ್ರಾಮದ ಬೆಟ್ಟ ಇದು ಸುತ್ತಮುತ್ತಲು ಎಲ್ಲೂ ಕಾಣಸಿಗದ ಕಲ್ಲಿನ ಆಕೃತಿಗಳು ಇಲ್ಲಿವೆ ಮೊಸಳೆಯ ಬಾಯಿ ಆನೆಯ ಸೊಂಡಿಲಿನ ನಾಲಿಗೆ ಕೋತಿಯ ಕಣ್ಣು ಗೋವಿನ ಕಿವಿ ಸಿಂಹದ ಕಾಲು ಹಂದಿಯ ಹೊಟ್ಟೆ ನವಿಲಿನ ಬಾಲ ಮುಂತಾದ ವಿಚಾರಗಳೊಂದಿಗೆ ನಮ್ಮ ಕಣ್ಮನಗಳನ್ನು ಸೆಳೆಯುತ್ತದೆ ಇದರ ನಾಬಿಯೇ ಅಹೋಬಲವಾದರೆ ಈ ಮಕರದ ಮರ್ಮಾಂಗವೇ ಶ್ರೀ ಶೈಲ ಶಿವಲಿಂಗದ ಆಕೃತಿಯಲ್ಲಿ ಇಪ್ಪತ್ತು ಕಿಲೋಮೀಟರ್ ತುಂಗಭದ್ರಾ ನದಿಯಿಂದ ನಿರ್ಮಿಸಲ್ಪಟ್ಟಿದೆ ಆ ಶಿವಲಿಂಗದ ತುತ್ತ ತುದಿಯಲ್ಲಿ ಅಕ್ಕ ಮಹಾದೇವಿಯ ಗುಹೆಗಳು ಇವೆ ಈ ಹೊಟ್ಟೆಯ ಭಾಗದಲ್ಲಿರುವ ಕಡಪ ದೇವನಿ ಕಡಪ ಹೊಟ್ಟೆ ಇದು ಎಂದು ಹೇಳುವ ಉದಾಹರಣೆಯಾಗಿದೆ ಇನ್ನೂ ವಿಚಿತ್ರವೇನೆಂದರೆ ಈ ಮಕರ ತೋರಣಕ್ಕೆ ಭುಜ ಜಂಗುವಿನಲ್ಲಿ ಚಕ್ರವು ಸೊಂಟದ ತೊಡೆಯ ಭಾಗದಲ್ಲಿ ಶಂಕವು ಮತ್ತು ನಡುವಿನ ಭಾಗದಲ್ಲಿ ಓಂಕಾರವು ಚಿತ್ರಿಸಲಾಗಿದೆ ಯಾರು ಚಿತ್ರಕಾರ ಆ ಭಗವಂತನೇ ಇರಬೇಕು ಯಾಕಂದ್ರೆ ಈ ಆಕೃತಿ ಕಾಣಲು ನಾವು ಆರು ನೂರು ಅಡಿಗಳಷ್ಟು ಮೇಲೆ ಹೋಗಿ ನೋಡಬೇಕಾಗಿದೆ ಆ ಓಂಕಾರ ಪರ್ವತದ ಬಗ್ಗೆ ನಿಮಗೆ ತಿಳಿಸಲು ಮಾಡುತ್ತಿರುವ ವಿಡಿಯೋ ಇದು ಆ ಓಂಕಾರ ಅಲ್ಲಿ ಸುತ್ತಮುತ್ತಲು ವಾಸಿಸುವ ಹಳ್ಳಿಗರಿಗೂ ಗೊತ್ತಿಲ್ಲ ಉತ್ತರ ದಿಕ್ಕನ್ನು ಮೇಲಕ್ಕೆ ದಕ್ಷಿಣ ದಿಕ್ಕನ್ನು ಕೆಳಭಾಗದಲ್ಲಿ ಇಟ್ಟುಕೊಂಡು ನೋಡಿದರೆ ಈ ಓಂಕಾರ ತಿರುಮಲ ತಿರುಪತಿಯ ತಿಮ್ಮಪ್ಪನ ನಾಮದಂತಿದೆ ಆದರೆ ಪೂರ್ವ ಮೇಲ್ಭಾಗ ಪಶ್ಚಿಮ ಕೆಳಭಾಗವಾಗಿ ನೋಡಿದರೆ ಇದು ಥೇಟ್ ಓಂಕಾರದಂತಿದೆ ಇದರ ಸುತ್ತ ಸುತ್ತುವ ಸುತ್ತಳತೆ ಎಂಬತ್ತು ಕಿಲೋಮೀಟರ್ ಇದೆ ಹಾಗಾಗಿ ಕಿತ್ತಡಿಯಲ್ಲಿ ಅಹೋರಾತ್ರ ಮೊಟ್ಟ ಮೊದಲ ಬಾರಿಗೆ ಶತಮಾನಗಳ ಹಿಂದೆ ಲಕ್ಷಾಂತರ ವರ್ಷಗಳ ಹಿಂದೆ ಯಾರಾದರೂ ಸುತ್ತಿದ್ರೇನೋ ಈ ಓಂಕಾರ ಪರ್ವತಕ್ಕೆ ಪರಿಕ್ರಮ ಮಾಡುವ ಉದ್ದೇಶವಿದೆ ಇಷ್ಟವಿರುವವರು ಬರಬಹುದು ಧನ್ಯವಾದ ಅಹೋರಾತ್ರ